ಸೊ ಮಮ್ಮಿ ಮನೆ ಎಂಟ್ರೆನ್ಸ್ ಹೀಗಿದೆ. ಇಲ್ಲಿ ಶೂರಾಕ್, ಇಲ್ಲೂ ಶೂರಾಕ್ ನೋಡಿ, ಇಷ್ಟೊಂದು ಜನ ಇದೀವಿ ಮನೆ ಒಳಗಡೆ. ಇದೆ ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಅಲ್ಲಿ ಆಲ್ರೆಡಿ ನೋಡಿರ್ತೀರ ನೀವು. ಸ್ವಲ್ಪ ಗೇಟ್ ವರ್ಕ್ ನಡೀತಾ ಇದೆ, ಸೌಂಡ್ ಇಗ್ನೋರ್ ಮಾಡಿ. ಇದು ಮಮ್ಮಿ ಪೂಜೆ ಮಾಡೋ ತುಳಸಿ ಕಟ್ಟೆ, ಅಂಡ್ ಇದು ನಮ್ಮ ಟೋ. ಸೊ ಲೆಟ್ಸ್ ಗೋ. ಹಾಯ್. ಸೊ ಇದೆ ಎಂಟ್ರೆನ್ಸ್. ಬಂದಿದ ತಕ್ಷಣ ಕೋವಿಡ್ ಆದ್ಮೇಲೆ ಇದೊಂದು ಹೊಸ ಅಡಿಷನ್ ಎಲ್ಲರ ಮನೆಗಳಲ್ಲೂ. ಆಮೇಲೆ ಇದು, ಇದನ್ನು ಆಲ್ರೆಡಿ ನೋಡಿರ್ತೀರಾ. ಬ್ಯೂಟಿಫುಲ್ ಪೇಂಟಿಂಗ್ ಇದೆ. ಈಗ ಎಂಟರ್ ಆಗ್ತಿದ್ದಂಗೆ ಇದೊಂದು ಎಂಟರ್ ವೇ ಹಾಲ್ಗೆ. ಓಕೆ, ಇದು ಹಾಲ್. ಇಲ್ಲಿ ನೋಡಿ ಇವರೆಲ್ಲರೂ ಹಾಯ್. ಸೊ ಇದು ಹಾಲ್. ಇದು ವಾಲ್ ಪೇಪರ್ ಹಾಕಿದೀವಿ ನಾವು, ಗೋಲ್ಡನ್ ಕಲರ್. ನಾನು ಹೇಳೋದು ಒಂದು ಸಜೆಷನ್ ಅಂದ್ರೆ, ವಾಲ್ ಪೇಪರ್ ಹಾಕಿದ್ರೆ ಮಕ್ಕಳು ದೊಡ್ಡವ್ರು ಆದ್ಮೇಲೆ ಹಾಕಿ. ಇಲ್ಲಿ ನೋಡಿ ಯಾರ್ಯಾರು ಮಾಡಿರೋದು. ಅದಿಷ್ಟು ಟೇರ್ ಆಗಿತ್ತು, ಏನಪ್ಪ ಅಂತ ಹೇಳ್ದ ಪೂರ್ತಿ ಟೇರ್ ಆಯ್ತು ಅದು. ಆಮೇಲೆ ಇದು ಟಿವಿ ಅಂಡ್ ಟಿವಿ ಯೂನಿಟ್. ಸಾಯಿಬಾಬಾ ಭಕ್ತರು, ಇದೆಲ್ಲ ಟಿವಿ ಯೂನಿಟ್. ಇದೆಲ್ಲ ಮಿನಿಮಮ್ ನಾವು ಫಾರಿನ್ ಟ್ರಿಪ್ಸ್ಗೆಲ್ಲ ಹೋಗ್ತಿವಲ್ಲ, ಅವಾಗೆಲ್ಲ ತಗೊಬಂದಿದ್ ಸ್ಟಫ್. ಇದು ಇದು ಸಿಂಗಾಪುರಿಂದ ತಂದಿದ್ದು, ಇದು ಹಾಂಗ್ಕಾಂಗ್, ಇದು ಇದು ಹಾಂಗ್ಕಾಂಗ್ ಅಲ್ಲೇ ತಗೊಂಡಿದ್ದು, ಇದು ಸಿಂಗಾಪುರ್ ಹತ್ರ ಎಲ್ಲ ತಂದಿದ್ದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಅಲ್ಲಿ ಇಟ್ಟಿದೀವಿ. ಇದು ಗೃಹ ಪ್ರವೇಶಕ್ಕೆ ಯಾರೋ ಕೊಡಿ, ತುಂಬಾ ಚೆನ್ನಾಗಿದೆ ನೋಡಿ. ಇದು ನಮ್ಮ ಮನೇಲಿ ತುಂಬಾ ಸ್ಪೆಷಲ್. ಇದೇನಪ್ಪ ಅಂತಂದ್ರೆ, ನನ್ನ ತಮ್ಮಂದು ಬಾಕ್ಸಿಂಗ್ ಅಲ್ಲಿ ಸ್ಟೇಟ್ ಲೆವೆಲ್ ಚಾಂಪಿಯನ್ ಅದಾನು, ಸಿಲ್ವರ್ ಮೆಡಲ್ ತಗೊಂಡಿದ್ದಾನೆ. ಸೊ ಅದು ವೆರಿ ಸ್ಪೆಷಲ್. ಅದು ಬಿಟ್ರೆ ಇದೆಲ್ಲ ನಾರ್ಮಲ್. ಆಮೇಲೆ ನೋಡಿ ಅದು ಸರ್ಟಿಫಿಕೇಟ್ ಅಲ್ಲಿದೆ. ಆಮೇಲೆ ಇದು ನಮ್ಮ ಮಮ್ಮಿ ಅವಾರ್ಡ್ಸ್ ಎಲ್ಲಾನು, ನಮ್ಮ ಮಮ್ಮಿ ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಇದು ನೋಡಿ ಅವಾಗ, ಇದು ಅಷ್ಟೇ ಹಾಂಗ್ಕಾಂಗ್, ಹಾಂಗ್ಕಾಂಗ್ ಅಲ್ಲಿದ್ದಾಗ. ಸೊ ಇದು ನಮ್ಮ ಟಿವಿ ಯೂನಿಟ್. ಸೊ ದೂರದಿಂದ ಹಾಲ್ ಹೇಗೆ ಕಾಣುತ್ತೆ ಅಂತ ನೋಡಿ, ಹೇಗೆ ಕಾಣುತ್ತೆ. ಎಲ್ ಶೇಪ್ ಸೋಫಾ, ಆಮೇಲೆ ಟಿವಿ ಯೂನಿಟ್. ಈ ಕಡೆ ನಮ್ಮ ವೈಫೈ ಅದು. ಇದು ಈ ಚೇರ್ ನಮ್ಮ ಮಮ್ಮಿ ಅಡುಗೆ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಎಂಟ್ರ್ ಆಗಿದ್ದೆ, ಮತ್ತೆ ಇದು ಕಿಚನ್ ಬರುತ್ತೆ. ಕಿಚನ್, ಡೈನಿಂಗ್, ಪೂಜಾ ರೂಮ್, ಸ್ಟೋರ್ ರೂಮ್ ಆ್ಯಂಡ್ ಒಂದು ಮಾಸ್ಟರ್ ಬೆಡ್ರೂಮ್. ಸೊ ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಈ ಕಡೆಯಿಂದ ಹೋಗೋಣ ಬನ್ನಿ. ಸೊ ಈ ಪೂಜಾ ರೂಮ್ ಆಲ್ರೆಡಿ ನೋಡಿದ್ದೀರಾ, ಸ್ಟೋನ್ ಕ್ಲಾಡಿಂಗ್ ವಾಲ್. ಆಗಲೇ ನಮ್ಮ ಡ್ಯಾಡಿ ಸ್ಟೋನ್ ಕ್ಲಾಡಿಂಗ್ ಮಾಡಿಸ್ಬಿಟ್ಟಿದ್ರು. ಇನ್ನೂ ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೋದಾಗಿತ್ತು, ಬಟ್ ಅವ್ರ ವರ್ಕ್ ಅಲ್ಲಿ ಇಲ್ಲಿ ಎಲ್ಲ ಬ್ಯುಸಿ ಇದ್ರಲ್ಲ, ಸೊ ಪೂಜಾ ರೂಮ್ ಸ್ವಲ್ಪ ಚಿಕ್ಕದಾಗೋಯ್ತು. ಪೂಜಾ ರೂಮ್ ಆಲ್ರೆಡಿ ನೋಡಿರ್ತೀರಾ, ಚಿಕ್ಕದಾಗೋಯ್ತು. ಮಮ್ಮಿ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಚಿಕ್ಕದಾಯ್ತು ಚಿಕ್ಕದಾಯ್ತು ಅಂತ. ಇದು ನಮಗೆ ಡೈನಿಂಗ್ ನೋಡಿ, ಬೆಂಡೆಕಾಯಿ ಇಟ್ಟಿದ್ದೀವಿ ರಾತ್ರಿಗೆ, ಬೆಂಡೆಕಾಯಿ ಆ್ಯಂಡ್ ಚಪಾತಿ ಪಲ್ಯ, ಚಪಾತಿ ಆ್ಯಂಡ್ ಬೆಂಡೆಕಾಯಿ ಪಲ್ಯ. ಆಮೇಲೆ ಇದೊಂದು ಸ್ಮಾಲ್ ವಾಶ್, ಹ್ಯಾಂಡ್ ವಾಶ್. ಇದು ಸ್ಟೋರ್ ರೂಮ್. ಸೊ ಸ್ಟೋರ್ ರೂಮ್ ಲೈಟ್ ಆನ್ ಮಾಡ್ತೀನಿ ನೋಡಿ, ಈ ಥರ ಇರುತ್ತೆ. ಸ್ವಲ್ಪ ಮೆಸ್ಸಿ ಇರುತ್ತೆ, ಏನು ಅನ್ಕೋಬೇಡಿ. ಎಲ್ಲ ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ ಕಂಪ್ಲೀಟ್. ಕಿಚನ್ ಓಪನ್ ಕಿಚನ್ ಆಗಿರೋದ್ರಿಂದ ನಾವು ಈ ಥರ ಸ್ಟೋರ್ ರೂಮ್ ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೀವಿ. ಓಕೆ, ಮತ್ತೆ ಅಲ್ಲಿಂದ ಹೀಗೆ ಕಿಚನ್ಗೆ. ಕಿಚನ್ ನಾರ್ಮಲ್ ಓಪನ್ ಕಿಚನ್, ಅಡುಗೆ ಎಲ್ಲ ಮಾಡಿಟ್ಟು ಓಪನ್ ಇದೆ. ಆ ಕಡೆ ಯೂಟಿಲಿಟಿ ಇದೆ, ಅದನ್ನು ನಾನು ತೋರ್ಸೋಕೆ ಹೋಗಲ್ಲ. ಇಲ್ಲಿ ಬೇಬು ಆರ್ಯ ಮಾಡಿದ ಡ್ರಾಯಿಂಗ್ಸ್, ಇಲ್ಲಿ ಅವನ್, ಇದು ಬೇಸಿಕ್ ಇದೆಲ್ಲ, ಗ್ರೈಂಡರ್, ಮಿಕ್ಸರ್. ಇದು ಯೂಟಿಲಿಟಿ. ಈ ಕಡೆ ಪಾತ್ರೆ ಆಂಟಿ ಬರ್ತಾರಲ್ಲ, ಈ ಮನೇಲಿ ಏನು ಸ್ಪೆಷಾಲಿಟಿ ಅಂದರೆ, ಮೇಡ್ ಏನೇನು ಹೌಸ್ ಹೆಲ್ಪ್ ಬರ್ತಾರಲ್ಲ, ಅವ್ರು ಹೀಗೆ ಬರೋದು ಬೇಕಿಲ್ಲ. ಸಪೋಸ್ ಗೆಸ್ಟ್ ಇದ್ದಾರೆ ಹೌಸ್ ಹೆಲ್ಪ್ ಅಂದರೆ, ಅವ್ರು ಹೀಗೆ ಬರಬೇಕು ಅಂತಿಲ್ಲ. ಆ ಕಡೆಯಿಂದ ಒಂದು ಎಂಟ್ರಿ ಇದೆ, ಅದು ಆಮೇಲೆ ತೋರಿಸ್ತೀನಿ. ಸೊ ಆ ಕಡೆಯಿಂದ ಅವರು ಈ ಡೋರ್ ಥ್ರೂ ಇಲ್ಲಿಗೆ ಬರ್ಬೋದು. ಸೊ ಬಂದು ಕಿಚನಲ್ಲೆಲ್ಲ ಹೆಲ್ಪ್ ಮಾಡಿಕೊಟ್ಟು ಹೋಗ್ಬೋದು. ಈಗ ರೂಮ್ಗೆ ಎಂಟ್ರಿ ಕೊಡೋಣ. ಎಸ್, ಇದು ನಮ್ಮ ಮಮ್ಮಿ ಡ್ಯಾಡಿ ರೂಮ್. ಏನಪ್ಪ ಬೆಡ್ ಇಲ್ಲ ಅಂತ ಅನ್ಕೋಬೇಡಿ, ನಾವು ನೈಟ್ ಅಲ್ಲೋದ್ವಲ್ಲ ಮೇಲೆ ನಾವು ಹಾಕ್ಕೊಂಡಿದ್ದೀವಿ ಬೆಡ್ನ. ತುಂಬ ಸ್ಪೇಷಿಯಸ್ ಆಗಿದೆ ರೂಮ್ಸ್ ಮಾತ್ರ. ನಮ್ಮ ಡ್ಯಾಡಿ ತುಂಬ ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ನೋಡಿ, ಎಷ್ಟು ಜಾಗ ಇರುತ್ತೆ ಆ ಕಡೆ ಈ ಕಡೆ ಎಲ್ಲನೂ. ಇದು ನಮ್ಮ ಮನೇಲಿತ್ತು, ನಾನು ತಂದಿಲ್ಲ ಆಗ್ತೆ, ಎಲ್ಲೂ ಕೊಡೋಕೆ ಇಷ್ಟ ಅಲ್ಲ. ಇದು ಈ ಬೀರೋ ನಮ್ಮ ಮಮ್ಮಿಗೆ ಸ್ಪೆಷಲ್, ಏನಪ್ಪ ಅಂದರೆ ಅವ್ರ ಮದುವೆ ಆದಾಗ ತಂದಿದ್ದು ಅಂತ.
ಸೊ ಇಟ್ ವೆರಿ ಸ್ಪೆಷಲ್. ಹಳೇ ಇದು ಹಂಗೆ ಇಟ್ಟಿದ್ದಾರೆ ನಮ್ಮ ಸರ್ಟಿಫಿಕೇಟ್ಸ್ ಅದು ಇದು ಎಲ್ಲಾನು. ಇಲ್ಲಿ ನೋಡಿ ಇದೆಲ್ಲ ಡೊನೇಟ್ ಮಾಡಬೇಕಾಗಿರುವಂಥದ್ದು. ಇಲ್ಲೊಂದು ಟಿ ವಿ ಇದೆ, ಆಮೇಲೆ ಅಲ್ಲಿ ನಾನು ಇದು ವಾಕ್ ಇನ್ ಕ್ಲಾಸೆಟ್. ಇಲ್ಲಿ ನಮ್ಮ ಸ್ಕ್ರೀನ್ ಕ್ಲೋಸ್ ಮಾಡಿ ಸ್ನಾನ ಮಾಡಿ ಇದು ವಾಶ್ರೂಮ್. ಸೊ ಸ್ನಾನ ಮಾಡಿ ಹೀಗೆ ಬಟ್ಟೆ ಹಾಕ್ಕೊಂಡು ಹೀಗೆ ಬರ್ಬೋದು. ಸೊ ಈ ಥರ ಇದೆ, ಜಸ್ಟ್ ಒಂದು ಓವರ್ ವ್ಯೂ ಕೊಡ್ತೀನಿ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ಆರಾಮಾಗಿ ರೆಡಿ ಆಗ್ಬೋದು ಗೊತ್ತಾ ಇಷ್ಟು ಸ್ಪೇಸಲ್ಲಿ. ಸೊ ಇಲ್ಲಿಂದ ಮೇಲೆ ಹೋಗೋಣ ಬನ್ನಿ. ಸೊ ಮೇಲೆ ಹೋಗೋಣ ಬನ್ನಿ. ಓಕೆ, ಇಲ್ಲಿಂದ ತೋರಿಸ್ತೀನಿ ನೋಡಿ, ಹಾಲ್ ಕಂಪ್ಲೀಟ್ ಓವರ್ ವ್ಯೂ ಕಾಣುತ್ತೆ. ಇಲ್ಲಿ ನಾವು ಕಟ್ಸಿದ್ದನ್ನ 2012 ಅಲ್ಲಿ. ಸೊ ಮೇಲೆ ಈ ಫಾಲ್ ಸೀಲಿಂಗ್ ಪಿ ಒ ಪಿ ಅದೆಲ್ಲ ಇರಲಿಲ್ಲ, ಜಸ್ಟ್ ಡೈರೆಕ್ಟಾಗಿ ಲೈಟ್ಸ್ ಎಲ್ಲ ಹಾಗೆ ಹಾಕಿದ್ರು. ಸೊ ಪಿ ಒ ಪಿ ಎಲ್ಲ ಮಾಡಿಸಿಲ್ಲ ನಾವು ಆ ಟೈಮಲ್ಲಿ, ಆ ಟೈಮಲ್ಲಿ ಅದು ಅಷ್ಟೇನು ಫೇಮಸ್ ಇರಲಿಲ್ಲ, ಅಷ್ಟು ಗೊತ್ತು ಇರಲಿಲ್ಲ ನಮಗೆ. ಸೊ ಇಲ್ಲಿಂದ ಮೇಲೆ ಹೋಗೋಣ. ಸೊ ಇವರು ನಮ್ಮ ಅಜ್ಜಿ, ನಮ್ಮ ಡ್ಯಾಡಿ ಅವರ ಮಮ್ಮಿ. ಆ್ಯಕ್ಚುಲಿ ಇದಕ್ಕನ್ನ ಮುಂಚೆ ಮಿಸ್ಟೇಕ್ ಮಾಡಿ ಮತ್ತೆ ರೀಟೇಕ್ ಮಾಡ್ತಾ ಇದ್ದೀನಿ. ಇದು ನೋಡಿ ಮೇಲೆ, ಆ್ಯಕ್ಚುಲಿ 3-ಫ್ಲೋರ್ ಬಿಲ್ಡಿಂಗ್. ಓಕೆ, ಸೊ ಇಲ್ಲಿಂದ ಹೋಗೋಣ. ಏನು ಬೇಬಾ? ಸೊ ಇದು ಒಂದು ಸ್ಮಾಲ್ ಲಿವಿಂಗ್, ಇಲ್ಲೊಂದು ಟಿ ವಿ ಹಾಕ್ಸಿದ್ವಿ. ಇಲ್ಲಿ ಸೋಫಾ ಎಲ್ಲ ಇತ್ತು ಮುಂಚೆ, ತುಂಬ ಕ್ರೌಡೆಡ್ ಆಗಿ ಸ್ಪೇಸೇ ಇಲ್ಲ ಅಂತ ಮಮ್ಮಿ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ. ಇಲ್ಲಿ ಕುತ್ಕೊತಾರೆ, ಓದ್ಕೊತಾರೆ, ಯೋಗ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಒಂದು ಯೂಟಿಲಿಟಿ ಇದೆ, ಇದೊಂದು ಬಾಲ್ಕನಿ. ಸೊ ಇಲ್ಲಿ ವಾಷಿಂಗ್ ಮಿಷಿನ್, ಅದಕ್ಕೆ ಡ್ರೈ ಮಾಡೋದಕ್ಕೆ ಮತ್ತೆ ಮೇಲೆ ಹೋಗೋಕ್ಕಾಗಲ್ವಲ್ಲ, ಹತ್ತಕ್ಕಾಗಲ್ಲ. ಸೊ ಆಮೇಲೆ ಅಲ್ಲಿ ನನ್ನ ಸ್ವಲ್ಪ ಪ್ಯಾರಟಸ್ ಅದು ಇದು ಎಲ್ಲ. ಸೊ ಇವಾಗ ಲೆಫ್ಟ್ ರೈಟ್ ಸೈಡ್ ರೂಮ್ಗೆ ಹೋಗೋಣ, ಲೆಫ್ಟ್ ಸೈಡ್ ರೂಮ್ಗೆ ಹೋಗೋಣ, ಲೆಫ್ಟ್ಗೆ ಹೋಗೋಣ. ಓಕೆ, ಆ್ಯಕ್ಚುಲಾಗೆ ಇದು ಲೆಫ್ಟ್ ಬಂದು ನನ್ನ ರೂಮ್, ರೈಟ್ ಬಂದು ಶೇಷು ರೂಮ್. ನಾವು ಈ ಮನೆ ಕಟ್ಸಿದಾಗ ಈಗ ಇದು ಶೇಷು ರೂಮ್, ಇದು ನನ್ನ ರೂಮ್ ಥರ ಆಗಿದೆ. ನಾನು ಬಂದರೆ ನಾನು ಇಲ್ಲೇ ಇರ್ತೀನಿ. ಸೊ ಈಗ ಇದಕ್ಕೆ ಹೋಗೋಣ. ಸೊ ಇದು ನೋಡಿ, ನಾನು ಹೇಳಿದಾಗೆ ಫಾಲ್ ಸೀಲಿಂಗ್ ಎಲ್ಲ ನಾವು ಮಾಡಿಸಿಲ್ಲ ಆ ಟೈಮಲ್ಲಿ. ಆಮೇಲೆ ಇದು ಕೆಳಗಡೆ ಯಾರನ್ನ ಬಂದರೆ ನಮ್ಗೆ ಇಲ್ಲಿಂದನೇ ಗೊತ್ತಾಗುತ್ತೆ. ಸಪೋಸ್ ನಾವು ಈ ಫ್ಲೋರಲ್ಲಿ ಇದ್ದೀವಿ, ಮತ್ತೆ ಹೋಗಿ ಡೋರ್ ತೆಗಿಬೇಕಾ ಬೇಡವಾ, ಅವ್ರು ಅಷ್ಟು ಇಂಪಾರ್ಟೆಂಟ್ ಇದರ ಇಲ್ಲೋ ಸೇಲ್ಸ್ ಪರ್ಸನ್ಸ್ ಎಲ್ಲ ಇದ್ರೆ ಇಲ್ಲೇ ಗೊತ್ತಾಗುತ್ತೆ, ಇಲ್ಲೇ ಆನ್ಸರ್ ಮಾಡ್ಬೋದು, ಆಚೆ ನಮಗೆ ಕಾಣಿಸುತ್ತೆ. ಸೊ ಅದೊಂದು ಹಾಕ್ಸಿದ್ದಾರೆ, ಅದೆಲ್ಲ ಅವಾಗಲೂ ಹಾಕ್ಸಿದ್ದಾರೆ ನಮ್ಮ ಡ್ಯಾಡಿ. ಸೊ ನೋಡಿ, ಇದು ಎಂಟ್ರೆನ್ಸ್, ಇದು ನನ್ನ ತಮ್ಮನ ರೂಮ್. ಏನು ಮೆಸ್ ಆಗಿದ್ರು ಪ್ಲೀಸ್ ಏನು ಅನ್ಕೋಬೇಡಿ. ಸೊ ಇದು ಎಂಟ್ರೆನ್ಸ್ ನೋಡಿ, ಈ ಬುಕ್ ಶೆಲ್ಫ್ ಇದೆಲ್ಲ ನಂದೇನೆ, ಎಲ್ಲ ಇವಾಗ ಅವ್ನು ಕಬ್ಜಾ ಮಾಡಿಬಿಟ್ಟಿದ್ದಾನೆ. ಅವ್ನು ನಾನು ಹೇಳಿದಾಗೆ ಬಾಕ್ಸಿಂಗ್, ಆಮೇಲೆ ಗಿಟಾರ್ ಕಲಿತೀನಿ ಅಂತಂದ, ಗಿಟಾರ್ ಎಲ್ಲ ತೊಗೊಂಡ. ನೋಡಿ ಎಷ್ಟು ಬಟ್ಟೆ ಎಲ್ಲ ಹಂಗಂಗಂಗೆ ಇಟ್ಟಿದ್ದಾನೆ, ಅದೇನೋ ಗೊತ್ತಿಲ್ಲ. ಆಮೇಲೆ ಇದೆಲ್ಲ ಕಬರ್ಡ್ಸ್ ನೋಡಿ, ಫುಲ್ ಕಬರ್ಡ್ಸ್. ಈ ಕಬರ್ಡ್ಸಲ್ಲಿ ಒಂದು ಇದಿದೆ, ಜಾದು ಹೇಳ್ತೀನಿ ರೀ. ಆಮೇಲೆ ಇಲ್ಲಿ ಒಂದು ಡೆಸ್ಕ್ ಟಾಪ್, ಒಂದು ಚೇರ್, ಒಂದು ಬುಕ್ಸ್, ಬುಲೆಟಿನ್ ಬೋರ್ಡ್ ನೋಡಿ. ಫಾಲ್ ಸೀಲಿಂಗ್ ಎಲ್ಲ ಏನಲ್ಲ, ಜಸ್ಟ್ ಪ್ಲೇನ್ ಏ ಸಿ. ಆಮೇಲೆ ಇದು ಅವ್ನ ಕಾಟ್. ಇಲ್ಲಿಂದ ಬಾಲ್ಕನಿ, ಆ್ಯಕ್ಚುಲಿ ಬಾಲ್ಕನಿ ಇತ್ತು ಅಂತಲೇ ನಾನು ಈ ರೂಮ್ನ ಸೆಲೆಕ್ಟ್ ಮಾಡಿಕೊಂಡೆ. ಆಗ ಬಾಲ್ಕನಿಲಿ ಏನಿಲ್ಲ ನೋಡಿ, ಎಂಪ್ಟಿ. ಆಗ ನಾವು ಮಮ್ಮಿ ಇದಕ್ಕೆ ಪ್ಲಾಂಟ್ಸ್ ಗೇಮ್ಸ್ ಎಲ್ಲ ಹಾಕಿದ್ರು ನೋಡಿ. ಇಲ್ಲಿ ಅಲ್ಲೆಲ್ಲ ಆಟ ಆಡ್ತಾ ಇದ್ದಾನೆ ಆರಿ ಆ ಕಡೆ ಎಲ್ಲೋ. ಸೊ ಎಂಟರ್ ಇದ ಇಲ್ಲಿ. ಈಗ ಇದನ್ನ ತೆಗೆದ್ರೆ ಗೊತ್ತಾಗತ್ತೆ. ಸೊ ಇದು ವಾಕ್ ಇನ್ ಕ್ಲಾಸೆಟ್. ಸೊ ಇಲ್ಲಿ ಹೋಗಿ ಇದು ವಾಶ್ರೂಮ್, ಈ ವಾಶ್ರೂಮ್ ನಾವು ಯೂಸ್ ಮಾಡಲ್ಲ. ಆ್ಯಂಡ್ ಇದು ಓಕೆ ಹಾಂ. ಸೊ ಇದು ಇವಂಗೆ ಎಕ್ಸ್ಟ್ರಾ ಕ್ಲಾಸೆಟ್, ಇಲ್ಲೆಲ್ಲ ನಮ್ಮ ಮಮ್ಮಿ ಬಟ್ಟೆ ತುಂಬ್ಕೊಂಡಿರುತ್ತೆ, ಮಮ್ಮಿ ಎಕ್ಸ್ಟ್ರಾ ಅದು ಇದು ಎಲ್ಲಾನು. ಆಮೇಲೆ ಇದೊಂದು ಮಿರರ್ ಇದೆ, ಇಲ್ಲೂ ಏನಿಲ್ಲ. ಇದು ಸ್ಪೇಷಿಯಸ್ ಬಾತ್ರೂಮ್, ನಮ್ಮ ಡ್ಯಾಡಿ ಯಾಕೆ ಬಾತ್ರೂಮ್ ಇಷ್ಟು ಸ್ಪೇಷಿಯಸ್ ಮಾಡಿಸಿದ್ರು ಗೊತ್ತಿಲ್ಲ ನೋಡಿ, ಎಷ್ಟು ಸ್ಪೇಷಿಯಸ್ ಇದೆ ಗೊತ್ತಾ, ಒಂದು ಮನೆ ಆಗೋಷ್ಟಿದೆ. ಇದು ಡ್ರೈಯರ್, ಅಲ್ಲಿ ವಾಷಿಂಗ್ ಮಿಷಿನ್, ಇಲ್ಲಿ ಡ್ರೈಯರ್ ಇದೆ. ಇವ್ನು ಬಟ್ಟೆ ಎಲ್ಲ ಇನ್ನೇನು ಹೋಗ್ಬೇಕು ಅಂದಾಗ ಇವನು ನನಗೆ ಬೇಕು ಅಂತಾನೆ, ಆಗ ಹಂಗು ಹಿಂಗು ಎಲ್ಲ ಮಾಡಿ ಡ್ರೈಯರ್ ತೊಗೊಂಡ್ವಿ. ಸೊ ಎಷ್ಟು ಸ್ಪೇಷಿಯಸ್ ವಾಶ್ರೂಮ್, ನಂದಾಗಿತ್ತು ಇವಾಗ ಅವನದಾಗಿದೆ. ಸೊ ಬನ್ನಿ ಇಲ್ಲಿಂದ ನನ್ನ ರೂಮ್ ಕಡೆ ಹೋಗೋಣ. ಅಲ್ಲ ನೋಡಿ, ನಾವಿದ್ವಲ್ಲ, ನಾವೆಲ್ಲ 4 ಜನ ಒಂದೇ ಕಡೆ ಮಲಗೋಣ ಅಂತ ಇದನ್ನು ಈ ಮ್ಯಾಟ್ರೆಸ್ನ ಕೆಳಗಡೆಯಿಂದ ಇಲ್ಲಿಗೆ ತೊಗೊಬಂದ್ವಿ. ಸೊ ಇದು ಇದ್ದಿದ್ದು,
ನೋಡಿ ಶೇಷ ಚಿಕ್ಕವನಿದ್ದಾಗ ಮಾಡಿಸಿದ್ದೆ ಇದನ್ನು, ನನ್ನ ತಮ್ಮ ಚಿಕ್ಕವನಿದ್ದಾಗ. ಸೊ ಎಲ್ಲ ಮಕ್ಕಳ ಥೀಮಲ್ಲಿ ಮಾಡಿಸಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಮಕ್ಕಳ ಥೀಮ್ ಹಾಕಿ ಮಕ್ಕಳದು ಕಲರ್ಸ್ ಬ್ರೈಟ್ ಕಲರ್ಸ್ ಬ್ಲೂ ರೆಡ್ ಎಲ್ಲ ಹಾಕಿ ಮಾಡಿದ್ವಿ. ಇದು ಟಿ ವಿ ಹಾಕೋದಕ್ಕೆ ಅಂತ ಮಾಡಿಸ್ಕೊಂಡ್ವಿ. ಅಲ್ಲಿ ನಮ್ಮ ಮಮ್ಮಿದು ಲಾಯರ್ ಸರ್ಟಿಫಿಕೇಟ್, ಎಸ್ ನಮ್ಮ ಮಮ್ಮಿ ಅಡ್ವೊಕೇಟ್. ನೋಡಿ ಎಲ್ಲ ಕಡೆ ಶಶಾಂಕ್ 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 ಅಂತ ಬರೆದುಬಿಟ್ಟಿದ್ದ. ಇಲ್ಲಿ ನಮ್ಮ ಲಗೇಜ್ ಎಲ್ಲಾನು ಇದು ಆ ಕಡೆ ಓಪನಿಂಗ್ ನೋಡಿ. ಇದೆಲ್ಲ ವಾರ್ಡ್ರೋಬ್ಸ್ ಚೆನ್ನಾಗಿ ಮಾಡಿಸ್ಕೊಂಡ್ರು. ಅಲ್ಲಿ ಹೋದ. ಇದೆಲ್ಲ ವಾಲ್ಪೇಪರ್ಸ್. ಆಮೇಲೆ ಇಲ್ಲಿ ನೋಡಿ ಬುಕ್ಸ್, ಇದೆಲ್ಲ ಬುಕ್ಸ್. ಇಲ್ಲಿ ನಾವು ಮಲ್ಕೊಂಡ್ವಾ ನೋಡಿ. ಡೆಸ್ಕ್ ಎಲ್ಲ ಸಕ್ಕತ್ತಾಗಿ ಮಾಡಿಸಿದ್ರು ಆಗ. ಈಗ ಎಲ್ಲ ನಮ್ಮ ಮಮ್ಮಿ ನಾನು ಎಲ್ಲ ಯೂಸ್ ಮಾಡ್ಕೊತೀವಿ. ನೋಡಿ ನಮ್ಮ ಮಮ್ಮಿ ಬುಕ್ಸ್, ಎಲ್ಲ ಬುಕ್ಸ್ ನಮ್ಮ ಮಮ್ಮಿ ಬುಕ್ಸ್. ಈ ಕಡೆ ಒಂದು ಯೂನಿಟ್, ಮತ್ತೆ ಈ ಕಡೆ ಒಂದು ಯೂನಿಟ್. ನೋಡಿ ಎಲ್ಲ ಕಡೆ ಅಷ್ಟು ಸ್ಟೋರೇಜ್ ಕೊಟ್ಟರು ಈ ಕಡೆ, ಬಟ್ ನಾನು ಇದನ್ನು ಯೂಸ್ ಮಾಡಿಲ್ಲ. ಇದು ಅಷ್ಟೇ ವಾಕಿಂಗ್ ಕ್ಲೋಸೆಟ್. ಮತ್ತೆ ನಾನು ಸೊ ಇಲ್ಲಿ ವಾಶ್ರೂಮ್, ತಡಾ ಇಲ್ಲಿ ವಾಶ್ರೂಮ್, ಅಲ್ಲೊಂದು ಇಲ್ಲೊಂದು ಕ್ಲೋಸೆಟ್. ಸೊ ಮತ್ತೆ ಇದನ್ನು ನಾವು ಹಿಂಗೆ ಕ್ಲೋಸ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಬರ್ಬೋದು. ಸೊ ಇಲ್ಲಿಂದ ಈಗ ನಾವು ಮೇಲೆ ಹೋಗೋಣ. ಮತ್ತೆ ಮತ್ತೆ ಮೇಲೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿಂದ ಮೇಲೆ ಹೋಗೋಣ. ಅಲ್ಲಿ ಓಪನಿಂಗ್ ಇದೆ, ಅಲ್ಲಿ ಬರೋ ಸನ್ಲೈಟ್ ಡೈರೆಕ್ಟಾಗಿ ನಮಗೆ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬೀಳುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಸೊ ಇಲ್ಲೇನೂ ಇಲ್ಲ ನಾವು. ಇದನ್ನು ಮತ್ತೆ ಎಲ್ಲ ನಾವು ರೆನೊವೇಟ್ ಮಾಡಿಸ್ತೀವಿ ನೆಕ್ಸ್ಟ್. ಮತ್ತೆ ರೆನೊವೇಟ್ ಮಾಡಿದಾಗ ಮತ್ತೆ ಇನ್ನೊಂದು ಹೋಮ್ ಟೂರ್ ಬರುತ್ತೆ. ಇಲ್ಲೊಂದು ಬಾಲ್ಕನಿ ಇದೆ. ಸೊ ಇದು ಒಂದು ರೂಮ್, ಇದು ಗೆಸ್ಟ್ ರೂಮ್. ಯಾರೂ ಇಲ್ಲ ಇಲ್ಲಿ ನೋಡಿ. ಎಲ್ಲ ಎಕ್ಸ್ಟ್ರಾ ಸ್ಟಫ್ ಇಟ್ಟಿದ್ದೀವಿ. ಇನ್ನೇನು ಇಲ್ಲ ಅಂತ ಎಲ್ಲ ಎಕ್ಸ್ಟ್ರಾ ಕಬರ್ಡ್. ಇಲ್ಲೊಂದು ಸ್ಕ್ರೀನ್, ಅಲ್ಲಿ ಏನು ಕಬರ್ಡ್ಸ್ ಮಾಡಿಸಿಲ್ಲ ನಾವೇನು, ಗೆಸ್ಟ್ ರೂಮ್ ಅಲ್ವಾ. ಆಮೇಲೆ ಎಕ್ಸ್ಟ್ರಾ ಅದೆಲ್ಲ ಮಿಸ್ಲೇನಿಯಸ್ ಸ್ಟಫ್, ಇದೆಲ್ಲ ಮಿಸ್ಲೇನಿಯಸ್ ಸ್ಟಫ್ ನೋಡಿ, ಇದೆಲ್ಲ ಎಕ್ಸ್ಟ್ರಾ. ಆಮೇಲೆ ಇದೊಂದು ಕಾಟ್, ಇದೊಂದು ಕಾಟ್, ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಯಾರನ್ನ ಬಂದಾಗ. ಆಮೇಲೆ ಇಲ್ಲೂ ಅಷ್ಟು ವಾಕಿಂಗ್ ಕ್ಲೋಸೆಟ್ ಇದೆ. ಇಲ್ಲೂ ಒಂದು ವಾಶ್ರೂಮ್, ಇಲ್ಲ ಇಟ್ಟೆ ಇಲ್ಲ ನೋಡಿ. ಇಲ್ಲೊಂದು ವಾಶ್ರೂಮ್ ಆ್ಯಂಡ್ ಇಲ್ಲೊಂದು ವಾರ್ಡ್ರೋಬ್. ವಾಶ್ರೂಮ್ ವಾರ್ಡ್ರೋಬ್ ಎರಡೂ ಇದೆ. ಇಲ್ಲಿಂದ ಮತ್ತೆ ಹೀಗೆ ಹೋದರೆ ಇದು ಔಟ್ ಟೆರೆಸ್. ಇಲ್ಲಿ ಯಾಕೆ ಬೇಕು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೆಯಾ. ಓಕೆ ನೋಡಿ, ಇಲ್ಲೊಂದು ಬಾಲ್ಕನಿ. ಇದೇನಿಲ್ಲ, ಜಸ್ಟ್ ಕಾಮನ್. ಇವನು ಡಂಬೆಲ್ಸ್ ಅದು ಇದು ಎಲ್ಲ ಇಟ್ಕೊಂಡಿದ್ದ. ಸೊ ಅಲ್ಲೇನು ತೋರಿಸೋ ಅಷ್ಟೇನಿಲ್ಲ. ಮತ್ತೆ ಇಲ್ಲಿಂದ ಇಲ್ಲಿ ಹೋಗೋಣ. ಓ ಇಷ್ಟು ಗಾಳಿ ಬರ್ತಿದೆ ನೋಡಿ. ಇದು ನಮ್ಮ ಎಷ್ಟೊಂದು ಬರ್ಡ್ಸ್ ಇದೆ ನೋಡಿ. ಎಲ್ಲ ಇಲ್ಲಿ ಬಂದು ಗಲೀಜು ಮಾಡುತ್ತೆ. ನಮ್ಮ ಮಮ್ಮಿ ಎಲ್ಲ ಗಲೀಜು ಮಾಡ್ತಿದೆ. ಅದಕ್ಕೇನೇ ಮಾಡಿ 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 ಅಂತಾರೆ. ಏನು ಮಾಡೋಕ್ಕೂ ಆಗಲ್ಲ. ಸೊ ಇದು ಟೆರೆಸ್ ನೋಡಿ. ಇಲ್ಲೊಂದು ವಾಶ್ರೂಮ್. ಇಲ್ಲೆಲ್ಲ ನಾವು ಅವಾಗವಾಗ ಅಡುಗೆ ಮಾಡ್ಕೊಂಡು ಕೂತ್ಕೊಂಡು ತಿನ್ಕೊಂಡು ಎಲ್ಲ ಮಾಡ್ತೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಎಂಟ್ರೆನ್ಸ್. ಇದು ಮತ್ತೆ ಮೇಲೆ ಹೋದ್ರೆ ಟ್ಯಾಂಕ್ಸ್ ಅದು ಇದು ಎಲ್ಲ ಇದೆ. ಅಲ್ಲಿಗೆ ನಾವು ಹೋಗೋದು ಬೇಡ, ಅಲ್ಲೆಲ್ಲ ಬಿಡೋಗ್ತೀವಿ. ಇಲ್ಲೆಲ್ಲ ಕ್ಲೋಸ್ ಡ್ರೈವ್ ಮಾಡ್ಕೊತಾ ಇದ್ವಿ. ಇಲ್ಲಿಂದ ಅಷ್ಟು ಕೆಳಗಡೆ ನೋಡಿ. ನಾನು ಹೇಳಿದ್ನೆಲ್ಲ ಗೇಟ್ ಏನೋ ರೆಡಿ ಮಾಡ್ತಾ ಇದ್ದಾರೆ, ರೆಡಿ ಎಲ್ಲ ಪೇಂಟಿಂಗ್ ಮಾಡ್ತಿದ್ದಾರೆ. ಸೊ ಅದ್ರದ್ದು ಸೌಂಡ್ ಇವಾಗ ನಿಲ್ಲಿಸಿದ್ದಾರೆ. ಆಮೇಲೆ ಇಲ್ಲೇ ನಮ್ಮ ಅತ್ತೆ ಮನೆ ಆ್ಯಕ್ಚುಲ್ ಆಗಿ. ಇದು ನಮ್ಮ ಅತ್ತೆ ಅವ್ರ ಮನೆ, ನಮ್ಮ ಮಮ್ಮಿಯವರ ಚಿ, ನಮ್ಮ ಡ್ಯಾಡಿಯವರ ಸಿಸ್ಟರ್, ನಮ್ಮ ಡ್ಯಾಡಿಯವರ ಬ್ರದರ್. ನಾವೆಲ್ಲ ಇಲ್ಲಿಲ್ಲೇ ಇರ್ತೀವಿ. ಸೊ ನೋಡಿ ಇದೆಲ್ಲ ಎಕ್ಸ್ಟ್ರಾ ಇಲ್ಲೇ ಬಂದಾಗ ಇದೆಲ್ಲ ಮಾಡ್ಕೊಳಕ್ಕೆ. ಮತ್ತೆ ಇಲ್ಲಿಂದ ಮೇಲೆ ಹೋದರೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ. ಮತ್ತೆ ಇಲ್ಲಿಂದ ಮೇಲೆ ಹೋದರೆ ಅದು ಏನಂತಾರೆ ಟ್ಯಾಂಕ್ಸ್ ಅದು ಇದು ಎಲ್ಲ ಇದೆ ನೋಡಿ. ಇದೆಲ್ಲ ಮತ್ತೆ ರೆನೊವೇಟ್ ಮಾಡಿಸ್ತೀವಿ. ಇಲ್ಲೆಲ್ಲ ಗ್ರೀನ್ ಮ್ಯಾಟ್ ಹಾಕಿ ಇದೆಲ್ಲ ಕ್ಲೋಸ್ ಮಾಡಿ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ವಿ. ಮಾಡಿದಾಗ ಹೇಳ್ತೀನಿ. ಬೇಬು ಕ್ಯಾಮ್ರಾಗೆ ಬರ್ಲಾ ಬೇಡವ ಬರ್ಲಾ ಬೇಡವ ಅಂತ ಒದ್ಲಾಡ್ತಾ ಇದ್ದಾಳೆ. ಈಗ ಇಲ್ಲಿಂದ ಬೇಸ್ಮೆಂಟ್ಗೆ ಹೋಗೋಣ ನೋಡಿ. ಇವಾಗ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಈ ಮೇಲಿರೋ ಲೈಟ್ ಕರೆಕ್ಟಾಗಿ ಮಧ್ಯಾಹ್ನ ಹೊತ್ತೆಲ್ಲ ಸೂಪರಾಗಿ ಕೆಳಗಡೆ ಬೀಳುತ್ತೆ. ಸೊ ಈಗ ಕೆಳಗಡೆ ಹೋಗೋಣ. ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಅಲ್ಲೆಲ್ಲ ಶೂಟ್ ಮಾಡ್ತೀನಿ. ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡೋಣ. ಗಾಳಿ ಅದು ಇದು ಬಂದರೆ ಟಬಾರ್ ಅನ್ಬಿಡುತ್ತೆ. ಇಷ್ಟು ದೊಡ್ಡ ಮನೆ ಅಲ್ವಾ, ನಮಗೆಲ್ಲ ಭಯ ಆಗ್ಬಿಡುತ್ತೆ. ಸೊ ಕಮ್ ಲೆಟ್ಸ್ ಗೋ ಡೌನ್. ಸೊ ಮುಂಚೆ ನಮಗೊಂದು ಪೆಟ್ ಇತ್ತು, ಅದರ ಹೆಸರು ಸ್ಕೂಬಿ ಅಂತ. ಸೊ ಅದಕ್ಕಿದ್ದು ಮನೆ ಮಾಡಿಸಿದ್ವಿ.
ಇಲ್ಲಿ ಸಿಲಿಂಡರ್ಸ್ ಅದು ಇಲ್ಲಿ ಇರ್ತಾ ಇತ್ತು, ಅದು ಜಾಸ್ತಿ ಅಲ್ಲಿ ಬಿಸಿಲು ಆಚೆ ಬೇಡ ಅಂತ ಅದಕ್ಕೆ ಅಂತಾನೆ ಕವರ್ಡ್ ಮಾಡ್ತದೆ ಅದು ಸ್ಟಫ್ ಎಲ್ಲ ಇಡೋದಕ್ಕೆ. ಈಗ ಸ್ಕೂಬಿನೂ ಇಲ್ಲ, ಏನೂ ಇಲ್ಲ. ಸೊ ಇದು ಎಂಟ್ರೆನ್ಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ ನೋಡಿ, ಎಲ್ಲ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲೊಂದು ಸೆಟ್ ಔಟ್ ಕೊಟ್ಟಿದ್ದಾರೆ ಡ್ಯಾಡಿ ನೋಡಿ. ಹಾಯ್ ರಾಕಿ, ಇದು ಆ್ಯಕ್ಚುಲಿ ನಮ್ಮ ಪೆಟ್ ಅಲ್ಲ, ಕರ್ಕೊಂಡು ಹೋಗ್ತಾರೆ ಅದನ್ನು ಟೂ ಡೇಸ್ಗೆ ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದೆಲ್ಲ ಮಿಸ್ಲೇನಿಯಸ್ ಎಕ್ಸ್ಟ್ರಾ ಸ್ಟಾಫ್. ಇದು ನಮ್ಮ ತಾತನ ರೂಮ್ ಆ್ಯಕ್ಚುಲಿ, ನಮ್ಮ ತಾತ ಅಲ್ಲಿ ಇರ್ತಾಯಿದ್ರು ನೋಡಿ. ನಂಗೆ ಒಳಗಡೆ ಹೋಗೋಕ್ಕೆಲ್ಲ ಇಷ್ಟ ಆಗಲ್ಲ, ತಾತ ನೆನಪು ಬಂದ್ಬಿಡ್ತಾರೆ. ಸೊ ಅದೊಂದು ತಾತನ ರೂಮ್, ಆಮೇಲೆ ಇದೆಲ್ಲ ಎಕ್ಸ್ಟ್ರಾ ಮಿಸ್ಲೇನಿಯಸ್ ಸ್ಟಫ್ ಇದೆಲ್ಲನು. ಇಲ್ಲಿ ಕೆಲಸದವ್ರು ಬಂದಾಗ ಅದು ಇದು ಎಲ್ಲ ಮಾಡ್ಕೊಳಕ್ಕೆ ನೋಡಿ ಅಷ್ಟೇ. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್, ಥ್ಯಾಂಕ್ ಯು ಗೈಸ್. ಸೊ ಅವಳಿಗೋಸ್ಕರ ಅಟ್ಲೀಸ್ಟ್ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂಡ್ ಇಲ್ಲೇ ಟೇಕ್ ಕೇರ್. ಬಾಯ್ ಬಾಯ್, ಸೇ ಬಾಯ್ ಮೇಬೋ, ಮೇಬೋ ಸೇ ಬಾಯ್.